ಶಿವ ಶಿವ, ಏನ್ ಬಿಸಿಲ್ರಿ? ಇನ್ನು ಬ್ಯಾಸ್ಗಿ ಶುರುನ ಆಗಿಲ್ಲ, ಈಗ ತಲಿ ಹೊಡಿಯೋ ಝಳ ಅದ ಅಲ್ರಿ, ಇನ್ ಮುಂದ ಹೆಂಗ ಅಂತ? ಬ್ಯಾಸ್ಗಿ ಝಳ ಹೆಂಗ್ ತಡ್ಕೋಬೇಕಂತ ತಲಿ ಕೆಡಿಸ್ಕೊಳ್ಳೋದ್ರಾಗ ಬಸ್ ಟಿಕೆಟ್ ರೇಟ್ ರಾತ್ರೋರಾತ್ರಿ ಹೆಚ್ಚ ಮಾಡಿ ನಮ್ ಸರ್ಕಾರ ಶಾಕ್ ಕೊಟ್ಟೈತಿ. ಮೊನ್ನೆ ಮೊನ್ನೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು, ಅದಕ್ಕ ಬಜೆಟ್ ಹೊಂದಿಸ್ಕೋಬೇಕನ್ನೋದ್ರೊಳಗ ಈಗ ಬಸ್ ರೇಟ್ ಜಾಸ್ತಿ ಆಗೈತಿ. ಏನ್ ಮಾಡೋದು, ಎಲ್ಲಾ ಅನಿವಾರ್ಯ. ಹೋದ ವಾರ ಧಾರವಾಡದೊಳಗ ಕುಸ್ತಿ ಹಬ್ಬ ನಡೆದ್ರ ಹುಬ್ಳ್ಯಾಗ 3000 ಮಠದ ಉತ್ತರಾಧಿಕಾರಿಗಾಗಿ ಕಿತ್ತಾಟ ನಡೀತು. ಕರೆ ಅಂದ್ರ ಇದು ಒಳ್ಳೆ ಬೆಳವಣಿಗೆ ಅನ್ನೋದು. ಸಮಾಜದ ಮುಖಂಡರು ಒಟ್ಟಾಗಿ ಕುಳಿತು ಸಮಸ್ಯೆನ ಬಗೆಹರಿಸಬೇಕು. ಅದನ್ನು ಬಿಟ್ಟು ರಾಜಕಾರಣಿಗಳ ತರ ಮೆರವಣಿಗೆ ಮಾಡುದು, ರಸ್ತೆದಾಗ ಭಾವಾವೇಶ ತೋರಿಸುದು, ಪೊಲೀಸರು ಮಠ ಕಾಯುದು ಸರಿಯನ್ನು ನೋಡ್ರಿ. ಮಠದ ವಿಚಾರನ ಸ್ವಾಮೀಜಿಗಳಿಗೆ ಬಿಟ್ಟು ಬಿಡ್ರಿ, ಅವರೇ ಅದನ್ನ ಬಗೆಹರಿಸ್ಕೊಳ್ತಾರ. ಇನ್ನ ಸಾಕಷ್ಟು ರಾಜಕೀಯ ತಿಕ್ಕಾಟಕ್ಕ ಕಾರಣ ಆಗಿದ್ದ ಯೋಗೀಶ್ ಗೌಡರ ಕೊಲೆ ಸಿಬಿಐ ವಿಚಾರಣೆ ಜೋರಾಗೈತಿ. ಇದ ವೇಳೆದಾಗ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಅವರು ಮತ್ತೆ ಅಖಾಡಕ್ಕಿಳಿದು ಶಾಸಕ ಅಮೃತ್ ದೇಸಾಯಿ ಅವರ ವಿರುದ್ಧ ಸೆಡ್ ಹೊಡೆದ. ಕುಲಕರ್ಣಿ ಅವರೇ, ಈ ದ್ವೇಷದ ರಾಜಕಾರಣನ ಸಾಕ್ ಮಾಡ್ರಿ, ನೀವ್ ಯಾಕೆ ಸೋತ್ರಿ ಅನ್ನೋದು ನಿಮಗ ಗೊತ್ತೈತಿ. ದೇಸಾಯಿ ಅವರು ಇಲೆಕ್ಷನ್ ದಾಗ ಹೇಳ್ದಂಗ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರ ಮುಂದಿನ ಬಾರಿ ನಿಮ್ಮಂಗ ಅವರು ಸುಳ್ತಾರ. ಚಲೋ ಕೆಲಸ ಮಾಡಿ ಜನರ ಮನಸ್ಸು ಗೆಲ್ರಿ, ನಿಮಗ ಮತ್ತೆ ಡ್ಯಾಮೇಜ್ ಆಗುವಂತ ಸ್ಟೇಟ್ಮೆಂಟ್ ಕೊಡಬೇಡ್ರಿ. ಈಗಿನ ಕಾಲದಾಗ ಇವೆಲ್ಲ ನಡೆಯುವುದಿಲ್ಲ. ಇನ್ನ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸಬ್ ರಿಜಿಸ್ಟರ್ ಕಚೇರಿ ಮತ್ತ RTO ಕಚೇರಿ. ಏಜೆಂಟ್ರು ರಾತ್ರೋರಾತ್ರಿ ಫೈಲ್ ತಯಾರು ಮಾಡಿ ಮುಂಜಾನೆ ಡೀಲ್ ಮುಗಿಸ್ತಾರಂತ ನಾವು ವಿಡಿಯೋ ವರದಿ ಮಾಡಿದ್ವಿ. ನೈರುತ್ಯ ರೈಲ್ವೆ ವಲಯದಾಗ ಬರೋ ಎಲ್ಲಾ ಸ್ಟೇಷನ್ಗಳ ಸೆಕ್ಯೂರಿಟಿ ಹೆಚ್ಚು ಮಾಡಕ ಅಲ್ಲೇ ಪೊಲೀಸರಿಗೆ ಬಾಡಿ ಕ್ಯಾಮೆರಾ ಕೊಟ್ಟಿದ್ದು, ಒಬ್ಬ ಪ್ರಿನ್ಸಿಪಲ್ ಸೇರಿದಂಗ ಇನ್ನಿಬ್ರು ಆನ್ಲೈನ್ ನ್ಯಾಗ ಲಕ್ಷಾಂತರ ರೂಪಾಯಿ ಟೋಪಿ ಹಾಕಿಸಿಕೊಂಡಿದ್ದು ಪಬ್ಲಿಕ್ ನೆಕ್ಸ್ಟ್ ನೊಳಗ ಅತಿ ಹೆಚ್ಚು ಸದ್ದ ಮಾಡಿ ಸುದ್ದಿ ಆಗಿದ್ವು ಅಂತ ಹೇಳ್ಬಹುದು. ಇದರ ನಡುವೆ ಹೆಚ್ಚು ಖುಷಿ ಕೊಟ್ಟ ಸುದ್ದಿ ಅಂದ್ರ ಮಹದಾಯಿ. ಈ ಬಗ್ಗೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದು ಬಹಳ ಖುಷಿ ವಿಚಾರ. ಮಹದಾಯಿ ಸ್ಟ್ರೈಕ್ ಆದಾಗ 2 ತಿಂಗಳು ಹುಬ್ಬಳ್ಳಿ ಮಂದಿಗೆ ಆಗಿದ್ದ ತ್ರಾಸು ಆ ದೇವಿಗೆ ಗೊತ್ತು. ಈ ಎಲ್ಲಾ ಸುದ್ದಿ ಡೀಟೇಲ್ ಆಗಿ ಮುಂದೆ ಹೋದ್ರಲ್ಲ